ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ ನಮಗೆ ಸ್ವಲ್ಪ ಆಸ್ತಿ ಬಂತು ಅಂತ ಹೇಳಿದ್ರೆ ಎಷ್ಟು ಅಹಂಕಾರ ಬರುತ್ತೆ ಪ್ರಿಯ ಸಹೋದ್ರ ಸಹೋದರಿ ನಮ್ಮ ಹತ್ರ ಎಷ್ಟೇ ಆಸ್ತಿ ಇರಲಿ ನಾವು ಎಷ್ಟೇ ಕಲ್ತಿರಲಿ ನೆನಪಲ್ಲಿ ಇಟ್ಕೊಳ್ಳೋಣ ನಮಗೆ ಎಷ್ಟೇ ಶಕ್ತಿ ಇರಲಿ ನಮಗೆ ಆರೋಗ್ಯ ಇರಲಿ ಇದೆಲ್ಲ ಕೊಟ್ಟವರು ಅವರೇ ಇದೆಲ್ಲ ಕೊಟ್ಟವರು ಅವರೇ ನಿನಗೆ ಹಣ ಕೊಟ್ಟವ್ರು ಯಾರು ಅವರೇ ನಿನ್ನ ಹತ್ರ ಇವ್ರಿಗಿಂತ ನಿನ್ನ ಹತ್ರ ಜಾಸ್ತಿ ಇದೆ ಕೊಟ್ಟವ್ರು ಯಾರು ಅವರೇ ನಿನಗೆ ಜ್ಞಾನ ಜಾಸ್ತಿ ಇದೆ ಯಾರು ಕೊಟ್ಟರು ಅವರೇ ಕೊಟ್ಟರು ನಿನಗೆ ಆರೋಗ್ಯ ಒಳ್ಳೇದಿದೆ ಕೊಟ್ಟವರು ಅವರೇ ನಾವು ದೇವ್ರೇ ನಿನಗೆ ಸ್ತೋತ್ರ ನೀನೇ ಕೊಟ್ಟು ಸ್ವಾಮಿ ಅವತ್ತು ಅದಕ್ಕೋಸ್ಕರ ನನ್ನ ಹತ್ರ ಇದೆ ಅಂತ ಹೇಳೋದು ಬಿಟ್ಟು ನಾವು ಕೊಚ್ಚಿಕೊಳ್ತೇವೆ ಇದ್ದದ್ದನ್ನು ಕಳ್ಕೊಳ್ತೇವೆ ನೆನಪಲ್ಲಿ ಇಟ್ಕೊಂಡಿರೋಣ ನಾನು ಈ ಮಾತು ಹೇಳ್ತಾ ಇದ್ದೇನೆ ಕೊಚ್ಚಿಕೊಳ್ಳುವರು ಇದ್ದದ್ದನ್ನು ಸಹ ಕಳ್ಕೊಳ್ತಾರೆ ಆದ್ದರಿಂದ ಪ್ರಿಯರೇ ಎಚ್ಚರಿಕೆಯಿಂದ ಇರೋಣ ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ ಅದರಲ್ಲಿ ನಾಲ್ಕನೇ ಅಧ್ಯಾಯ ಯಾಕೋಬ ನಾಲ್ಕು ಹಾಗೂ ಹದಿನಾರನೇ ವಚನ ಓದಿಕೊಳ್ಳೋಣ ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ ಅಂತ ಹೊಗಳಿಕೆಲ್ಲ ಕೆಟ್ಟದ್ದೇ ಹೊಗಳಿಕೆಲ್ಲ ಇನ್ನು ಕೆಟ್ಟದ್ದೇ ಸಹೋದರ ಸಹೋದರಿ ದೇವರು ಇವತ್ತು ನನಗೂ ನಮಗೆ ನುಡಿತಾ ಇದ್ದಾರೆ ಇನ್ನೊಬ್ರನ್ನ ಅಸಡ್ಡೆ ಮಾಡಬೇಡ್ರಿ ಡೋಂಟ್ ಡಿಸ್ಪೈಸ್ ಅದರ್ಸ್ ಬೇರೆಯವ್ರಿಗಿಂತ ನಾನು ಶ್ರೇಷ್ಠ ಅನ್ನೋ ಮನೋಭಾವ ನಾವು ಬಾಯಿಂದ ಹೇಳದಿದ್ರು ನಮ್ಮೊಳಗೆ ಆ ಮನೋಭಾವ ಇರಬಾರದು ಏನಾಗುತ್ತೆ ಅದನ್ನ ನಿಮಗೆ ಹೇಳಲಿಕ್ಕಿದ್ದೇನೆ ಹದಿನಾಲ್ಕು ಹದಿನಾಲ್ಕರಿಂದ ನಾವು ನೋಡಿಕೊಳ್ಳೋಣ ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆ ಅಂತ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆ ಎಂದು ಹೇಳಬೇಕು ಪ್ರಿಯರೇ ನಾವು ಬದುಕಿದ್ದೇ ಅವರು ಕೃಪೆಯಿಂದ ಹೌದಾ ಅಲ್ವಾ ಕೃಪೆ ಇಲ್ಲದೆ ಇದ್ದಿದ್ರೆ ನಮ್ಮ ಗತಿ ಏನಾಗ್ತಿತ್ತು ದಾವಿದ ಹೇಳ್ತಾನೆ ಯಹೋವನೇ ನೀನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತು ಇವತ್ತು ಪ್ರಿಯರೇ ಪಾಸ್ನ ನವೀನ್ ನಾನು ಎಲ್ಲಿ ಇದ್ದೆ ಹೇಗೆ ಇದ್ದೆ ಇವತ್ತು ಈ ಸ್ಥಿತಿಗೆ ಬಂದದ್ದು ಸತ್ಯವಾಗಿಯೂ ನಾನಲ್ಲ ಎಲ್ಲ ಅವರೇ ಮಾಡಿದರು ನಾನು ಹಿಂದಿನ ಸ್ಥಿತಿಯನ್ನು ಹೇಳಕ್ಕೆ ನಾನು ನಾಚಿಕೆ ಪಡಲ್ಲ ನಮ್ಮ ಹಿಂದಿನ ಸ್ಥಿತಿ ಹೇಗೆ ಇತ್ತು ನಮ್ಮ ಕಾಲಲ್ಲಿ ಒಂದು ಚಪ್ಪಲಿ ಕೂಡ ಇರಲಿಲ್ಲ ದಮ್ ಯಾಕಂದ್ರೆ ಆ ಅಹಂಕಾರ ನಮ್ಮಲ್ಲಿ ಇರಬಾರ್ದು ಕೆಲವರು ಏನು ಹೇಗೆ ಅಂದರೆ ತಮ್ಮ ಹಿಂದಿನ ಸ್ಥಿತಿ ಏನು ಹೇಳಲ್ಲ ಯಾಕಂದ್ರೆ ನಾವು ಹುಟ್ಟಿದಾಗಿಂದ ನಾವು ರಾಜವಂಶಸ್ಥರು ಹ್ಞೂ ನಾವು ಹುಟ್ಟಿದಾಗಿಂದ ಹಿಂಗೆ ನಮ್ಮಲ್ಲಿ ಏನು ನಾವು ಮೊದಲಿಂದ ದೊಡ್ಡವರು ಇದು ನಿಮ್ಮನ್ನು ಸಣ್ಣವರನ್ನಾಗಿ ಮಾಡಿಯೇ ತೀರ್ತದೆ ರೋಮ ಹನ್ನೆರಡು ಮೂರು ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ ಯಾವನು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ಅಂದ್ರೆ ದೇವರು ಆಕೆ ಏನು ಹೇಳ್ತದೆ ನಮ್ಮ ಯೋಗ್ಯತೆಗೆ ಮೀರಿ ನಮ್ಮನ್ನು ಏನು ಮಾಡಬಾರ್ದು ಏ ನಾವು ಅವರು ಎಸ್ ಎಸ್ ಎಲ್ ಸಿ ಮೂರು ಸಾರಿ ಫೇಲ್ ಆಗಿರ್ತಾರೆ ಗ್ರ್ಯಾಜುಯೇಟ್ ಸರ್ ಕಾಮ್ ಗ್ರ್ಯಾಜುಯೇಟ್ ಓಕೆ ನೀವು ಎಲ್ಲಿ ವಾಸ ಮಾಡ್ತೀರಿ ಮನೆ ಇಂದಿರಾನಗರದಲ್ಲಿದೆ ಮನೆ ಸ್ವಂತ ಔತ್ಸಾರ ತಂದೆ ಎಷ್ಟಿದೆ ನಮ್ಮದು ಸಿಕ್ಸ್ಟಿ ಫಾರ್ಟಿ ಇರೋದು ಇರೋದು ಬಾಡಿಗೆ ಮನೆಯಲ್ಲಿ ಓಕೆ ಎಷ್ಟು ಕೊಚ್ಕೊಳ್ತಾರೆ ನಮ್ಗೇನಿದೆ ಅದರಲ್ಲಿ ನಾವು ಸಂತೋಷ ಪಡೋದೇ ದೀನತೆ ಓಕೆ ಪ್ರಿಯರಿ ಇವೆಲ್ಲ ನಾವು ಮಾಡೋಣ ಮತ್ತೆ ಇನ್ನೊಂದು ವಚನ ಅದೇ ರೋಮ ಹನ್ನೆರಡು ಹದಿನಾರರಲ್ಲಿ ನಾವು ನೋಡ್ತೇವೆ ನಿಮ್ಮ ನಿಮ್ಮೊಳಗೆ ಮನಸ್ಸುಳ್ಳವರಾಗಿರ್ರಿ ದೊಡ್ಡ ಸ್ಥಿಕೆಯ ಮೇಲೆ ಮನಸ್ಸಿಡದೆ ಮುಂದೆ ಏನಂತ ಹೇಳ್ತಾರೆ ಹಲೋ ದೀನರ ಸಂಗಡ ಏನಾಗಿರ್ಬೇಕಂತೆ ಹ ನಾವೇನು ಹೇಳ್ತೇವೆ ಅಂದ್ರೆ ಇಂಗ್ಲಿಷ್ವೇ ಮಾತಾಡಲ್ಲ ಅವರು ದೂರ ದೂರ ನಾನೇನು ಹೇಳೋದಂದ್ರೆ ಕನ್ನಡನೇ ಮಾತಾಡಲ್ಲ ಅವರು ದೂರ ಹೈಫೈ ಇರ್ಬೇಕಿವಾಗ ಹೈಫೈ ಇದ್ದವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತೀವಿ ಬೇಗ ಬೇಗ ನೀವು ಎಷ್ಟು ಸೇರ್ಕೊಳ್ತೀರ ಅಷ್ಟು ಎ ಸ್ವಾಮಿ ದೂರ ದೂರ ಹೋಗ್ತಾರೆ ನಿಮ್ಮ ಪ್ರಿಯರೇ ಒಳ್ಳೆ ಮನೋಭಾವ ಅಲ್ಲ ಅದು ನಮ್ಮ ಚರ್ಚಿಗೆ ಯಾರೇ ಬರಲಿ ನಾವು ಪೂರ್ಣ ಮನಸ್ಸಿಂದ ನಾವು ಸ್ವೀಕಾರ ಮಾಡ್ತಿದ್ರೆ ನಾನು ದೇವರಿಗೆ ಲೆಕ್ಕ ಕೊಡ್ಬೇಕಾಗುತ್ತೆ ದೇವ್ರ ವಾಕ್ಯ ಹೇಳ್ತದೆ ಕುರುಬನು ತನ್ನ ಕುರಿಗಳನ್ನು ತಿಳಿದಿರಬೇಕು ಪಾಸ್ಟರ್ ಮಿನಿಸ್ಟ್ರಿ ಅಂದರೆ ಏನು ಗೊತ್ತಾ ಕುರುಬನು ತನ್ನ ಕುರಿಗಳನ್ನು ತಿಳ್ಕೊಂಡಿರಬೇಕು ನಿಮ್ಮನ್ನು ತಿಳ್ಕೊಳ್ಳೋ ಕೆಲಸ ನಮಗೆ ದೇವ್ರು ಕೊಟ್ಟಿದ್ದಾರೆ ನಾವು ದೀನಭಾವದಿಂದ ಕೆಲಸ ಮಾಡೋಣ ದೀನರ ಸಂಗಡ ಬಳಕೆಯಾಗಿರಬೇಕು ಜನ ನಮ್ಮನ್ನು ನೋಡಿ ಅದೇ ನಾನು ಹೇಳಿದೆ ಅಲ್ಲ ಒಂದು ಸತಿ ಒಂದು ಅಂಗಡಿಗೆ ಹೋದೆ ನಾನು ಅಲ್ಲಿ ಅಂಗಡಿಗೆ ಹೋದಾಗ ಆರ್ಡಿನರಿ ಮನೆಗೆ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಹೋಗಿದೆ ಅವನು ನನಗೆ ನನ್ನ ನನ್ನ ಮಾತೇ ಕೇಳ್ತಾ ಇಲ್ಲ ಅವ್ನು ನಾನು ಹೇಳ್ತೇನೆ ಸರ್ ಇದು ಬೇಕು ಇದು ಬೇಕು ನಾನು ನನ್ನ ಕಡೆ ಲಕ್ಷನ ಕೊಡ್ತಾ ಇಲ್ಲ ಯಾರೋ ಒಬ್ಬರು ಬಂದರು ಓ ಭಾಷೆ ನವೀನ ಸ ಅಮೇರಿಕದಿಂದ ಯಾವಾಗ ಬಂದಿರಿ ಅಂದ್ಬಿಟ್ಟ ಅವನು ಅಂಗಡಿ ಅವ್ನು ಕಿವಿಗೆ ಬಿದ್ದಿದೆ ಏನು ಹೇಳ್ತೀನಿ ಅಮೇರಿಕ ಹೆಂಗೆ ಕೆಲಸ ಮಾಡ್ತ ನೋಡ್ರಿ ಅಂಥ ಮನೋಭಾವ ನಮಗಿರಬಾರ್ದು ಓಕೆ ಎಲ್ಲರೂ ಸ್ವೀಕಾರ ಮಾಡೋ ಮನೋಭಾವ ಇರಬೇಕು ನಮ್ಮ ಟೀಮಲ್ಲಿ ಒಬ್ಬ ಇದ್ದ ಅವನೇನಂತೇಳ ಕನ್ನಡದವನು ನಾವು ಎಲ್ಲ ಜನ ಊಟಕ್ಕೆ ಕೂತ್ಕೊಂಡ್ರೆ ಇಂಡಿಯಾದವ್ರ ಜೊತೆಗೆ ಅವ್ನು ಊಟನೇ ಮಾಡ್ತಾ ಇರಲಿಲ್ಲ ಇಂಡಿಯಾದವ್ರು ಏನಿದ್ರಲ್ಲ ಕೇರಳದವರು ತಮಿಳ್ನವ್ರು ನಾವೆಲ್ಲ ಕೂತ್ಕೊಂಡು ಒಂದು ಕಡೆ ಗಲಾಟೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಅವ್ನು ಕೂಡೋದೇ ಇಲ್ಲ ಬರೀ ಫಾರಿನರ್ಸ್ ಜೊತೆ ಕೂತ್ಕೊಳ್ಳೋನು ಕನ್ನಡನೇ ಮಾತಾಡೋಲ್ಲ ಬರೀ ಇಂಗ್ಲೀಷ್ ಮಾತಾಡೋ ಅವನು ನಾನು ಹೇಳ್ದ ನೀನು ಕನ್ನಡ ಬರುತ್ತಲ್ಲಪ್ಪ ಕನ್ನಡ ಮಾತಾಡೋಕ್ಕೆ ಇಂಗ್ಲೀಷ್ ಮಾತಾಡು ಕನ್ನಡದವ್ರ ಜೊತೆಗೆ ಹಳ್ಳಿಯಾಗಿ ಹೋಗಿ ಅವ್ನು ಇಂಗ್ಲೀಷ್ ಮಾತಾಡ್ತಾರೆ ಅವ್ನಿಗೆ ಅವ್ನು ನೋಡ್ಕೊತೀನಿ ಅವ್ನು ನೋಡ್ತಾನೆ ಅವ್ನು ಜೋ ಇವ್ನು ಜೋರಿಗೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ ನೀವು ಕನ್ನಡ ಬರುತ್ತಪ್ಪ ನೀನು ಕನ್ನಡ ಮಾತಾಡು ಇಂಗ್ಲೀಷೇ ಹಳ್ಳಿ ಪಟ್ಟಣಕ್ಕೆ ಬಂದಾಗ ಇಂಗ್ಲೀಷ್ ಮಾತಾಡಂದ್ರೆ ಬರೀ ಇಂಗ್ಲೀಷೇ ಮಾತಾಡು ಇಂಗ್ಲೀಷ್ನವ್ರ ಜೊತೆಗೇನೆ ಮಾತ್ರ ಇರೋದು ಇದು ಅಹಂಕಾರ ನಥಿಂಗ್ ಬಟ್ ಫ್ರೈಡ್

ದಿನಾಲು ಶಿಲ್ಬೆ ಹೊತ್ಕೊಂಡೋಗು ಏನು ಶಿಲ್ಬೆ ಹೊತ್ಕೊಂಡೋಗಿ ಹೋಗ್ತಾ ಇದ್ರೆ ಏನು ಒಳ್ಳೆ ಪೌಡರ್ ಹಾಕ್ಕೊಂಡು ಸೂಟ್ ಹಾಕೊಂಡು ಶಿಲ್ಬೆ ಹೊತ್ಕೊಂಡು ಹೋಗೋಕ್ಕಾಗತ್ತಾ ಇಲ್ಲ ಬರೀ ಶಿಲ್ಬೆ ಅಂತ ಹೇಳಿದ್ರೆ ಅವಮಾನ ನಿಂದೆ ಜನ ಉಗುಳಿದ್ರು ಓಕೆ ಈ ವಚನ ಹೋದ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಸ್ವಾಮಿ ಎಂತ ಕೆಲಸ ಮಾಡಿದ್ದಾರೆ ನೋಡ್ರಿ ಫಿಲೀಪ ಎರಡು ನಾಲ್ಕರಿಂದ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ಆ ಒಂದು ಮಾತೆಲ್ಲರೂ ಹೇಳೋಣ ತನ್ನನ್ನು ತಗ್ಗಿಸಿಕೊಂಡು ಇನ್ನೊಂದು ಸಾರಿ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದರು ಹಾಗಾದರೆ ಗೊತ್ತಾಯ್ತಾ ವಿಧೇಯತೆ ಏನಂದರೆ ದೀನತೆ ಅಂದರೆ ಶಿಲುಬೆ ಹೊತ್ಕೊಂಡು ಹೋಗುವುದು ದೀನತೆ ಹಂಬಲ್ನೆಸ್ ಈಸ್ ಕ್ಯಾರಿಯಿಂಗ್ ಯುವರ್ ಕ್ರಾಸ್ ನೋಡ್ರಿ ಪ್ರಿಯರೇ ನಮಗೆ ನಾನು ನಿಮಗೆ ಸತ್ಯ ಹೇಳ್ತೀನಿ ಎಲ್ಲ ಕ್ರೈಸ್ತರು ಶಿಲುಬೆ ಹೊತ್ಕೊಂಡಿಲ್ಲ ಎಲ್ಲ ಕ್ರೈಸ್ತರು ಶಿಲುಬೆ ಹೊತ್ಕೊಂಡಿಲ್ಲ ಕೆಲವರು ಮಾತ್ರ ಶಿಲುಬೆ ಸಂದೇಶ ಅವರಿಗೆ ಗೊತ್ತಿದೆ ಆದರೆ ಶಿಲುಬೆ ಅವರು ಹೊತ್ಕೊಂಡಿಲ್ಲ ಶಿಲುಬೆ ಹೊತ್ಕೊಂಡವ್ರಿಗೆ ಏನಂದರೆ ಅವಮಾನ ಬರುತ್ತೆ ಟೀಕೆ ಬರುತ್ತೆ ಓಕೆ ದೇವರಿಗಾಗಿ ನಾವು ನಿಂತ್ಕೊಂಡಾಗ ನಿಮಗೊಂದು ಮಾತು ಹೇಳ್ತೀನಿ ಒಂದು ಸಾರಿ ದೇವ್ರಿಗೆ ಅನುಕೂಲ ಕೊಟ್ಟರೆ ನಾನೀಗ ಈ ಪ್ರಸಂಗ ಮಾಡ್ತೀನಿ ಏನಂತ ಹೇಳಿದ್ರೆ ಪ್ರಿಯರೇ ಲೋಕದಲ್ಲಿ ಅಸತ್ಯಾಗೆ ದುಷ್ಟತನಕ್ಕೆ ಮೆಜಾರಿಟಿ ಯಾವಾಗಲೂ ಜಾಸ್ತಿ ಜನಸಂಖ್ಯೆ ಕೆಟ್ಟದಕ್ಕೇನೆ ಜಾಸ್ತಿ ಒಳ್ಳೆಯದಕ್ಕೆ ಸತ್ಯಕ್ಕೆ ಬಹಳ ಕಡಿಮೆ ಆದ್ರೆ ಪ್ರಿಯರೇ ನಾವು ನಮ್ಮ ಹೊತ್ಕೊಂಡು ನಾವು ಹೋಗ್ತೇವೆ ಅದು ಸಹ ದೀನತೆ ಯೇಸು ಸ್ವಾಮಿ ಇಡೀ ಲೋಕ ಉಂಟು ಮಾಡಿದಂಥ ದೇವರು ಮನುಷ್ಯನಾಗಿ ಬಂದು ಈ ಎಲ್ಲ ಜನ ಪಾಪಿಗಳು ಅಯೋಗ್ಯರು ಆ ಬಲಹೀನರು ಯಾವ ಕೆಲಸಕ್ಕೆ ಬಾರದವ್ರು ಅವ್ರ ಮುಖದ ಮೇಲೆ ಉಗಿತಾ ಇದ್ದಾರೆ ಟೀಕೆ ಮಾಡ್ತಾರೆ ಪ್ರಾವಸಿ ಹೇಳಂತಾರೆ ಹೊಡಿತಾರೆ ಅದನ್ನು ಸಹಿಸ್ಕೊಂಡ್ರಲ್ಲ ಇದು ದೀನತೆ ಯಾಕೆ ಕ್ರಿಶ್ಚಿಯನ್ರು ಇದನ್ನು ಪ್ರಸಂಗ ಮಾಡಲ್ಲ ಯಾಕಂದರೆ ಅವರೇ ಶಿಲ್ಬೆ ಹೊತ್ಕೊಂಡು ಹೋಗಲ್ಲ ಇನ್ನು ಬೇರೆಯವ್ರಿಗೆ ಏನು ಶಿಲ್ಬೆ ಹೊತ್ಕೊಂಡು ಹೋಗೋಕೆ ಹೇಳ್ತಾರೆ ನಮ್ಮ ಶಿಲ್ಬೆ ನಾವು ಹೊತ್ಕೊಂಡು ಹೋಗೋಣ ನಾನು ಇಷ್ಟೊತ್ತೆಲ್ಲ ಹೇಳಿದೆಲ್ಲ ನಿಮಗೆ ಅನಿಸಿರ್ಬಹುದು ಈ ದೀನತೆಯಿಂದ ಏನು ಪ್ರಯೋಜನ ಈ ದೀನತೆಯಿಂದ ನಮಗೆ ಏನು ಪ್ರಯೋಜನ ಪ್ರಿಯಾ ಸಹೋದ್ರ ಸಹೋದರಿ ಅದೇ ಯಾಕೋ ಬನ್ನ ಪತ್ರಿಕೆಗೆ ಹೋಗೋಣ ಈ ದೀನತೆಯಿಂದ ಏನಾದರೂ ಪ್ರಯೋಜನ ಇದೆಯಾ ಬರೀ ನಾವು ದೀನರಾಗಿರಬೇಕು ಏಟು ತಿನ್ನಬೇಕು ಬೈಸ್ಕೊಳ್ಬೇಕು ನಾವು ಇನ್ನೊಬ್ಬರನ್ನ ನಾವು ಕಡೆಗಣಿಸಬಾರ್ದು ಇದರಿಂದ ನಮಗೇನಾದರೂ ಪ್ರಯೋಜನ ಇದೆಯಾ ಕೆಲವರು ಪಾಸ್ಟ್ರ್ಗಳ ವಿಷಯದಲ್ಲಿ ಸಭೆ ವಿಷಯದಲ್ಲಿ ದೇವರ ಸೇವಕರ ವಿಷಯದಲ್ಲಿ ಬೇರೆಯವ್ರ ವಿಷಯದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ದೇವ್ರಿಗೆ ಕೇಳಲ್ವಾ ಅದು ದೀನತೆ ಅಲ್ಲ ಬೇರೆ ಸೇವಕರ ಬಗ್ಗೆ ಇವಾಗ ನಾನು ಮಾತಾಡೋದೇ ನಿಲ್ಲಿಸಿಬಿಟ್ಟಿದ್ದೀನಿ ಯಾರ ವಿಷಯ ನಾವು ಮಾತಾಡೋದು ಬೇಡ ಯಾಕಂದರೆ ದೇವರಿಗೆಲ್ಲ ಕೇಳ್ತದೆ ಯಾಕೊಬ್ಬನ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಹೇಳ್ತದೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಅದನ್ನು ಜೋರಾಗಿ ಹೇಳ್ರಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ರಿ ಇನ್ನೊಂದ್ಸಲ ಹೇಳ್ತೇನೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ರಿ ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರುವನು ಇದು ಆಗಿಲ್ಲ ಅಂತ ಹೇಳಿದ್ರೆ ಬೈಬಲ್ಲೇ ಸುಳ್ಳು ಪ್ರಿಯರೇ ನಿಮ್ಮನ್ನು ತಗ್ಗಿಸ್ಕೊಳ್ರಿ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಬೇರೆಯವರಿಗೆ ಮರ್ಯಾದೆ ಕೊಡಿ ಬೇರೆಯವ್ರ ವಿಷಯದಲ್ಲಿ ಯೋಚನೆ ಮಾಡಿ ಬೇರೆಯವರಿಗಿಂತ ನಾನು ಶ್ರೇಷ್ಠ ಅಲ್ಲ ಎಂಬುದನ್ನು ಕಲೀರಿ ಬೇರೆಯವ್ರ ಜೊತೆಗೆ ಹೊಂದ್ ಹೊಂದಿಕೊಂಡಿರೋದಕ್ಕೆ ಅವರು ಓಕೆ ಅವರೊಟ್ಟಿಗೆ ಅನ್ಯೋನ್ಯತೆ ಮಾಡೋದನ್ನು ನೀವು ಕಲೀರಿ ವಿಧೇಯತೆಯನ್ನು ಕಲೀರಿ ಇದು ದೀನತೆ ಹಾಗೆ ನೀವು ಮಾಡಿದರೆ ದೇವರು ಹೇಳ್ತದೆ ಐ ವಿಲ್ ಲಿಫ್ಟ್ ದಮ ಇದೇ ಈ ಫಿಲಿಪಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿಯ ತಗ್ಗಿಸಿಕೊಂಡು ಶಿಲುಬೆ ಮರಣವನ್ನು ಹೊಂದುವುದಷ್ಟು ಯೋಗ ವಿಧೇಯರಾಗಿದ್ದರಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಎಪಿಸಿದ ಅಲ್ಲಿ ಯಾರೂ ಹೋಗೋಕೆ ಸಾಧ್ಯ ಇಲ್ಲ ಅಷ್ಟು ಉನ್ನತ ನೀವು ದೀನರಾಗಿದ್ದೀರಾ ನೀವು ತಗ್ಗಿಸ್ಕೊಂಡಿದ್ದೀರಾ ಬೇರೆಯವ್ರಿಗೆ ಮರ್ಯಾದೆ ಕೊಡ್ತೀರಾ ಪ್ರಿಯರೇ ಯೇಸು ಸ್ವಾಮಿ ಬೇರೆಯವ್ರಿಗೆ ಏನು ಮರ್ಯಾದೆ ಕೊಟ್ಟರು ಗೊತ್ತಾ ಬರೀ ದೊಡ್ಡ 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 ಜನರ ಮನೆಯಲ್ಲಿ ಊಟ ಮಾಡ್ತಾ ಇದ್ರ ಏ ಸ್ವಾಮಿ ಅವರೇ ಹೇಳಿದರು ಏನಂದರೆ ಇವನು ಪಾಪಿಗಳ ಸಂಗಡ ಊಟ ಮಾಡ್ತಾನೆ ಅಂತ ಇವರು ಕಂಪ್ಲೇಂಟ್ ಕೊಟ್ಟರು ಎಲ್ಲಿ ಇದ್ರು ಏ ಸ್ವಾಮಿ ಹೇಳ್ರಿ ಪಾಪಿಗಳ ಮನೆಯಲ್ಲಿದ್ದರು ಯೇಸು ನೋಡ್ರಿ ನಾವು ಸ್ವಲ್ಪ ಕಡಿಮೆ ಥರದ ಬಟ್ಟೆ ಹಾಕೊಂಡು ಬಂದರೆ ಅವ್ರ ಹತ್ರ ಸೇರಿಸಿಕೊಳ್ಳೋದಿಲ್ಲ ಯೇಸು ಸ್ವಾಮಿ ಭಿಕ್ಷುಕರನ್ನು ಮುಟ್ಲಿಲ್ವಾ ಕುರುಡ್ರನ್ನು ಮುಟ್ಲಿಲ್ವಾ ಕುಂಟ್ರನ್ನು ಮುಟ್ಲಿಲ್ವಾ ಅವರೆಲ್ಲ ಸೂಟ್ ಹಾಕೊಂಡಿದ್ರ ಇಲ್ಲ ಪ್ರಿಯರೇ ಅಂಥವ್ರ ಮಧ್ಯೆ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆ ಮಾಡಿದಂಥ ನಮ್ಮ ಯೇಸು ಅಷ್ಟು ದೀನ ಭಾವವುಳ್ಳವನಾಗಿದ್ದರಿಂದ ದೇವರು ಇವತ್ತು ಅವನ ಅತ್ಯುನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ ನಿಮಗೆ ಮೇಲೆ ಬರಬೇಕಾ ಫಾಸ್ಟರ್ ನಾನು ಏಳು ದಿವಸ ಪ್ರೇಯರ್ ಮಾಡಿದ್ದೀನಿ ಫಾಸ್ಟಿಂಗ್ ಪ್ರೇಯರ್ ಎತ್ತಾರೆ ಎತ್ತಿ ಒಮ್ಮೆ ಬೋಗ ಎತ್ಕೊಂಡೇ ಹೋಗ್ಬಿಡ್ತಾರೆ ಪ್ರಿಯಾ ಸಹೋದರಿ ಸಹೋದರಿ ವಾಂಟ್ ಮುಂದೆ ನಾವು ವಾಕ್ಯದಲ್ಲಿ ನಾವು ನೋಡೋಣ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿ ಇಪ್ಪತ್ತೆರಡು ನಾಲ್ಕು ಜ್ಞಾನಪತಿ ಇಪ್ಪತ್ತೆರಡು ನಾಲ್ಕು ದೇವರ ವಾಕ್ಯ ಏನು ಹೇಳ್ತದೆ ಧನ ಮಾನ ಜೀವಗಳು ದೀನಭಾವಕ್ಕೂ ಯಹೋವನ ಭಯಕ್ಕೂ ಪಾಲ ಆ ಕನ್ನಡದಲ್ಲಿ ಏನು ಚಂದ ಹೇಳಿದ್ದಾರೆ ಮೊದಲೇದಾಗಿ ಏನು ಧನ ಮಾನ ಜೀವಗಳು ರಿಚಸ್ ಆನರ್ ಅಂಡ್ ಲೈಫ್ ನಲ್ವತ್ತು ದಿವಸ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ಬಂದ್ಬಿಡ್ತದೆ ಪ್ರಿಯರೇ ನಾವು ಏನು ಹೇಳ್ತೇವೆ ಅಂದರೆ ನಾನು ಎಲ್ಲ ಚೆನ್ನಾಗಿ ಕಲ್ತಿದ್ದೀನಿ ನಾನು ಫಾರಿನ್ಗೆ ಹೋಗ್ತೀನಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲ ಸೀರೋ ಸರ್ ಅದು ಯಾವುದು ನಡೆಯಲ್ಲ ದೇವ್ರ ಮುಂದೆ ದೀನ ಭಾವ ಉಳ್ಳವರಿಗೆ ದೇವ್ರು ಹೇಳುವಂಥ ಮಾತು ಏನಂದರೆ ಧನ ಮಾನ ಜೀವಗಳು ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಫಾಲ ನಾವು ಐ ಮ್ಯಾನೇಜ್ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಅಹಂಕಾರ ಬೇಡ ಸರ್ ಅಹಂಕಾರ ಬೇಡ ನನಗೆಲ್ಲ ಏನು ಮನ್ಸಿಗೆ ನಾನು ಬಂದು ಮಾಡ್ತೀನಿ ನಮ್ಮನ್ನು ಎದುರಿಸೋರು ಯಾರು ಇಂಥವ್ರು ಭಾಳ ಜನ ಇವರು ಮೇಲಕ್ಕೆ ಎತ್ತಲ್ಪಡುವುದಿಲ್ಲ ಕೆಳಕ್ಕೆ ಬೀಳೋದು ಗ್ಯಾರಂಟಿ ಯಾರು ನಾವು ಭಾವ ದೀನಭಾವವುಳ್ಳವರಾಗಿರ್ತೇವೋ ಇನ್ನೊಬ್ಬರಿಗೆ ಮರ್ಯಾದೆ ಕೊಡ್ತೇವೋ ಯಾವಾಗ ನಮ್ಮ ಒಂದು ಕಲ್ಚರ್ ನಾವು ಇಮ್ಮನ್ನು ಇನ್ನೊಬ್ಬರಿಗೆ ಉಪಕಾರ ಸ್ತುತಿ ಮಾಡ್ತೇವೋ ಇನ್ನೊಬ್ಬರಿಗೆ ಸಾರಿ ಹೇಳೋದನ್ನು ಕಲಿತೇವೋ ಇನ್ನೊಬ್ಬರು ಸೇವೆ ಮಾಡೋದನ್ನು ನಾವು ಕಲ್ ಇದನ್ನೇ ಯೇಸು ಸ್ವಾಮಿ ನಮಗೆ ಕಲಿಸಿರೋದು ಸರ್ ಇದನ್ನು ನಾವು ಮಾಡಿದರೆ ಪ್ರಯೋಜನ ಏನು ಯು ವಿಲ್ ಬಿ ಲಿಫ್ಟೆಡ್ ಆಪ್ ಎರಡನೇದಾಗಿ ದೇವ್ರ ವಾಕ್ಯಗಳು ನಮಗೆ ಅಲ್ಲ ಅದಕ್ಕೊಂದು ಚಪ್ಪಾಳೆ ತಟ್ಟಿ ಇದಕ್ಕೆ ಯಾಕೆ ಚಪ್ಪಾಳೆ ತಟ್ಟ ಅಲ್ಲ ದೀನಭಾವವನ್ನು ಧರಿಸಿಕೊಳ್ಬೇಕ ಬರೀ ಸೂಟ್ ಅಲ್ಲ ದೀನ ಭಾವವನ್ನು ಧರಿಸಿಕೊಳ್ಬೇಕ ಜ್ಞಾನೋಕ್ತಿ ಹನ್ನೊಂದು ಎರಡು ಏನು ಹೇಳುತ್ತೆ ಜ್ಞಾನೋಕ್ತಿ ಹನ್ನೊಂದು ಎರಡು ಎಲ್ಲಿ ಹೆಮ್ಮೆಯೋ ಆಹಾಹ ನಾನು ಎಲ್ಲಿ ಹೆಮ್ಮೆಯೋ ಅಂತೇನೆ ಮುಂದಿನ ಹೇಳ್ರಿ ಎಲ್ಲಿ ಹೆಮ್ಮೆಯೋ ಹಾ ನೀವು ನಾಚಿಗೆ ಎಷ್ಟು ನೋಡ್ರಿ ನಿಮ್ಗೆ ಹೇಳೋಕೆ ಮನಸ್ಸಿಲ್ಲ ಎಲ್ಲಿ ಹೆಮ್ಮೆಯೋ ಹಾ ಇನ್ನೊಂದ್ಸರಿ ಹೇಳಿರಿ ಎಲ್ಲಿ ಹೆಮ್ಮೆಯೋ ಹಾ ದೀನರಲ್ಲಿ ಏನು ಜ್ಞಾನ ಜ್ಞಾನ ಅಂದ್ರೆ ಏನು ವಾಟ್ ಈಸ್ ವಿಸ್ಡಮ್ ಇನ್ ಇಂಗ್ಲೀಷ್ ವಿಸ್ಡಮ್ ವಿಸ್ಡಮ್ಗೆ ಅನೇಕ ವ್ಯಾಖ್ಯಾನಗಳಿವೆ ಅದರಲ್ಲಿ ಒಂದು ವ್ಯಾಖ್ಯಾನ ನಿಮ್ಗೆ ಹೇಳ್ತೇನೆ ವಿಸ್ಡಮ್ ಮೀನ್ಸ್

ದೇ ನೋ ವೇ ದೇ ಆರ್ ಗುಯಿಂಗ್ ದೇ ನೋ ವೆ ವಾಟ್ ದೇ ಆರ್ ಡೂಯಿಂಗ್ ಆದರೆ ಕನ್ಫ್ಯೂಸ್ ಇದ್ದವ್ರು ಹೆಂಗಂದ್ರೆ ಈಚೆನೂ ಹೋಗೋಕ್ಕಾಗಲ್ಲ ಆಚೆನೂ ಹೋಗೋಕ್ಕಾಗಲ್ಲ ಏನು ಮಾಡಬೇಕು ಗೊತ್ತಾಗಲ್ಲ ಗರ್ವ ಇದ್ದವರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಆದರೆ ದೀನ ಬಾ ಉಳ್ಳವರಿಗೆ ಮಾರ್ಗ ಸರಿಯಾಗಿ ದೇವರು ತೋರಿಸಿಕೊಡ್ತಾರೆ ಯಾಕಂದರೆ ದೇವರ ಜ್ಞಾನ ಅವರೊಳಗೆ ಇದೆ ಅಲ್ಲೂಯ್ಯ ದೀನತೆ ಅವರೊಳಗೆ ಇದೆ ಆದ್ರಿಂದ ಪ್ರಿಯ ಸಹೋದ್ರೆ ಸಹೋದರಿ ಓಕೆ ಕೀರ್ತನೆ ನೂರ ನಲವತ್ತೊಂಬತ್ತು ನಾಲ್ಕು ಕೀರ್ತನೆ ನೂರ ನೂರ ನಲವತ್ತೊಂಬತ್ತು ನಾಲ್ಕು ಏನು ಹೇಳುತ್ತೆ ಸಿಕ್ಕಿತಾ ದೀನರನ್ನು ರಕ್ಷಣೆಯಿಂದ ಭೂಷಿಸ್ತಾನೆ ಭೂಷಣ ಅಂದ್ರೆ ಏನು ಗೊತ್ತಾ ಅದಕ್ಕೆ ಇನ್ನೊಂದು ಇಂಗ್ಲಿಷ್ ಅಲ್ಲಿ ಇರುವಂತ ಪದ ಏನಂತ ಹೇಳಿದ್ರೆ ಕ್ರೌನ್ ಎಲ್ರು ಹೇಳೋಣ ಕಿರೀಟ ರಕ್ಷಣೆ ಎಂಬ ಕಿರೀಟದಿಂದ ಅವರನ್ನ ಭೂಷಿಸ್ತಾನೆ ಹಾಲಲುಯ್ಯ ಪ್ರಿಯರೇ ನೀವು ದೀನರಾಗಿದ್ದೀರೋ ಸಾಯು ತನಕ ನಿಮ್ಮ ಸುತ್ತಲೂ ದೇವದೂತರು ಇರ್ತಾರೆ ನೀವು ದೀನರಾಗಿದ್ದೀರೋ ಕರ್ತನ ಬೆಂಕಿ ನಿಮ್ಮ ಸುತ್ತಲೂ ಇರುತ್ತೆ ದೀನರ ಮೇಲೆ ದೇವ್ರ ತನ್ನ ಸಂರಕ್ಷಣೆಯನ್ನು ಸುರಿಸ್ತಾ ಇರ್ತಾರೆ ಅಹಂಕಾರಿಗಳು ಏನು ಮಾಡ್ತಾರೆ ಗೊತ್ತಾ ಏ ಅದು ಯಾವ ಚರ್ಚೆ ಅದು ಯಾವ ಪಾಸ್ಟ್ರು ಅವನಿಗೇನು ಹಾಡಕ್ಕೆ ಬರುತ್ತೆ ಅವನಿಗೇನು ಬಾರ್ಸಕ್ಕೆ ಬರುತ್ತೆ ಏ ಅವ್ನಗೇನು ಅವನೇನು ಕಲ್ತಿದ್ದಾನೆ ಏನು ನನ್ನ ಮುಂದೆ ಏನೂ ಅಲ್ಲ ಇವೆಲ್ಲ ಅಟಿಟ್ಯೂಡ್ ಇದೆಯಲ್ಲ ಅವ್ರಿಗೆ ಏನಂತಂದರೆ ಗರ್ವ ಏನಕ್ಕೇನು ತರ್ಕ ತೊಗೊಂಡೋಗುತ್ತೆ ಹೆಮ್ಮೆ ಹೆಮ್ಮೆ ಏನು ಮಾಡುತ್ತೆ ಅಂತ ಅವ್ರನ್ನ ಅವ್ರಿಗೆ ನಾಚಿಕೆ ಅವಮಾನ ಅವ್ರಿಗೆ ಕೆಳಗೆ ಹೋಗೋದು ಗ್ಯಾರಂಟಿ ಪ್ರಿಯರೇ ದೀನರನ್ನು ದೇವರು ತಿಪ್ಪೆಯಿಂದ ಎತ್ತಾರೆ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ ಹಾಲಲ್ಲೂಯ್ಯ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ ಹೆಚ್ಚಳಮೆ ಪಡೋದು ಬೇಡ ದೀನತೆ ಇದ್ದವರನ್ನು ದೇವರು ಕೇವಲ ನೀನು ಪ್ರೇಯರ್ ಮಾಡಿದ್ರಿಂದ ಉಪವಾಸ ಪ್ರೇಯರ್ ಮಾಡಿದ್ರಿಂದ ಕೇವಲ ಅದರಿಂದ ಮಾತ್ರ ದೇವ್ರನ್ನೇ ನನ್ನ ಮೇಲೆ ಎತ್ತೋದಿಲ್ಲ ನೀನು ಕೇವಲ ನಾಲ್ಕು ಒಳ್ಳೇದು ಮಾಡಿದ ಅಷ್ಟೇ ಅಲ್ಲ ಪ್ರಿಯರೇ ಕೆಲವರು ಲೋಕದಲ್ಲಿ ಒಳ್ಳೇದು ಮಾಡ್ತಾರೆ ಕೋಟ್ಯಾಂತರ ಜನರು ರಕ್ತ ಹಿರಿ ಸಂಪಾದನೆ ಮಾಡಿರ್ತಾರೆ ನಾಲ್ಕು ಇನ್ಸ್ಟಿಟ್ಯೂಷನ್ ಕಟ್ಟಿಕೊಡ್ತಾರೆ ಒಳ್ಳೇದು ಮಾಡಿದ್ದಾರೆ ಅಂತ ಅವರು ಪೇಪರಲ್ಲಿ ಜಾಹೀರಾತು ಹಾಕಿ ಅವರು ಪ್ರಚಾರ ಗಿಟ್ಟಿಸ್ಕೊಳ್ತಾರೆ ದೇವರದನ್ನೆಲ್ಲ ನೋಡೋದಿಲ್ಲ ದೇವರು ನಮ್ಮ ಧೀನತೆ ನಮ್ಮೊಳಗೆ ಇದೆಯೋ ಇಲ್ಲವೋ ನಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಲಲುಯ್ಯ ಆದ್ದರಿಂದ ಪ್ರಿಯ ಸಹೋದರ ಕೀರ್ತನೆ ಇಪ್ಪತ್ತೈದು ಒಂಬತ್ತು ಕೀರ್ತನೆ ಇಪ್ಪತ್ತೈದು ಒಂಬತ್ತು ಕೀರ್ತನೆ ಇಪ್ಪತ್ತೈದು ಒಂಬತ್ತು ಹೇಳುತ್ತೆ ಆತನು ದೀನರನ್ನ ತನ್ನ ವಿಧಿಗನುಗುಣವಾಗಿ ನಡೆಸುವನು ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಇದರಲ್ಲಿ ಎರಡು ಏನಂದ್ರೆ ಲಾರ್ಡ್ ವಿಲ್ ಗೈಡ್ ದಮ್ ಅಂದ ಲಾರ್ಡ್ ವಿಲ್ ಟೀಚ್ ದಮ್ ದೇವರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ಪ್ರಿಯರೇ ದೇವರು ನಿನಗೆ ಏನಾದರೂ ಮಾರ್ಗದರ್ಶನ ಮಾಡಿದರೆ ನಿನಗೆ ಕೆಳಗೆ ಹೋಗೋದು ನಾಶ ಆಗೋದು ಹಾಳಾಗೋ ಮಾರ್ಗ ತೋರಿಸ್ತಾರೋ ಅಥವಾ ಉನ್ನತ ಮಾರ್ಗ ತೋರಿಸ್ತಾರೆ ಉನ್ನತ ಮಾರ್ಗ ತೋರಿಸ್ತಾರೆ ಹಿ ವಿಲ್ ಗೈಡ್ ಯು ಆ್ಯಂಡ್ ಟೀಚ್ ಯು ನಮ್ಮ ದೇವರಿಗೆ ಮ್ಯಾಥಮೆಟಿಕ್ಸ್ ಬರುತ್ತಾ ಹಾಂ ಬರುತ್ತೆ ಅವರಿಗೆ ಸೈಕಾಲಜಿ ಗೊತ್ತಾ ಗೊತ್ತು ಕೆಮಿಸ್ಟ್ರಿ ಗೊತ್ತಾ ಬಯಾಲಜಿ ಗೊತ್ತಾ ಅವರಿಗೆ ನಿಮಗೆ ಏನು ಕಲಿಸ್ಬೇಕಂತ ಚೆನ್ನಾಗಿ ಗೊತ್ತು ಈ ಲೋಕದವರು ಬಯಾಲಜಿ ಕೆಮಿಸ್ಟ್ರಿ ಕಲಿಸ್ತಾರೆ ನಮ್ಮ ದೇವರು ಜೀವನ ಕಲಿಸ್ತಾರೆ ಅಲ್ಲೂಯ್ಯ ಹೆಂಗೆ ಜೀವಿಸ್ಬೇಕು ಅಂತ ನಮ್ಮ ದೇವರು ಕಲಿಸ್ತಾರೆ ಶೋಧನೆ ಬಂದಾಗ ಹೇಗೆ ಎದುರಿಸ್ಬೇಕು ಚಿಂತೆಗಳು ಬಂದಾಗ ಹೇಗೆ ಎದುರಿಸ್ಬೇಕು ಟೀಕೆಗಳು ಬಂದಾಗ ಹೇಗೆ ಎದುರಿಸ್ಬೇಕು ಅದಕ್ಕೆ ನಾನೇ ಸಾಕ್ಷಿ ನಮ್ಮ ದೇವರು ಕಲಿಸ್ತಾರೆ ಆದ್ದರಿಂದ ಅಹಂಕಾರ ಅನ್ನುವಂಥದ್ದು ಏನಾದರೂ ಇದ್ದರೆ ವಾಸನೆ ಸಮೇತ ಅದನ್ನು ಕಿತ್ತಿ ಹಾಕಿ ಯಾವಾಗ ಗೊತ್ತಾ ಇವಾಗಲಿ ಇವತ್ತೇ ಅಲ್ಲೂಯ್ಯ ಸ್ಮೈಲ್ ಮಾಡೋದು ಕಲೀರಿ ದ ಲಾಡ್ ಹೇಳೋದು ಕಲೀರಿ ಮರಿಯಪ್ಪಗೆ ಎಲ್ಲರೂ ಹೇಳ್ತಾರೆ ದ ಲಾಡ್ ಉಳ್ದವ್ರಿಗೆ ಎಲ್ಲರಿಗೂ ಹೇಳ್ತೀರಾ ಸಾರಿ ಎಲ್ಲರಿಗೂ ಹೇಳ್ತೀರಾ ಥ್ಯಾಂಕ್ ಯು ಅಂತ ಹೇಳ್ತೀರಾ ಆ ಕಲ್ಚರೇ ಇಲ್ಲ ಕೆಲವ್ರಿಗೆ ಆ ಸಂಸ್ಕೃತಿನೇ ಇಲ್ಲ ಕೆಲವ್ರ ಪ್ರಿಯ ಸಹೋದರ ಸಹೋದರಿ ದೇವರ ಶಕ್ತಿ ಬೇಕು ದೇವರ ಜ್ಞಾನ ಬೇಕು ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ದೀನರಿಗೆ ಖಂಡಿತವಾಗಿ ಸಿಗುತ್ತೆ ಎರಡು ಪೂರ್ವಕಾಲ ವೃತ್ತ ಅಂತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ಏನು ಮಾಡಬೇಕಂತೆ ಆಹಾ ಪ್ರೇಯರ್ ಮಾಡೋಕ್ಕೆ ನಮ್ಮ ಮುಂಚೆ ಒಂದು ಏನು ಮಾಡ್ಬೇಕಂತ ಹೇಳಿದ್ದಾರೆ ದೇವರು ತಗ್ಗಿಸಿಕೊಳ್ಬೇಕಂತ ತಗ್ಗಿಸ್ಕೊಂಡಿದ್ರಿಂದ ಆಶೀರ್ವಾದ ಏನಾಯಿತು ನೋಡ್ರಿ ಅಲ್ಲಿ ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಿ ಬ ದರ್ಶನ ಬಯಸ್ದಿಂದ ಮುಂದೆ ಏನು ಹೇಳ್ತಾರೆ ಅಂದರೆ ಪರಲೋಕದಿಂದ ನಾನು ಏನು ಮಾಡ್ತೇನೆ ಲಾಲಿಸ್ತೇನೆ ಜನ ನಿಮ್ಮನ್ನು ಕೀಳಾಗಿ ಭಾವಿಸಿದರೆ ಮಾಹಿಸ್ಲಿ ನೀನು ಅಯೋಗ್ಯ ಅಂದರೆ ಅಂದ್ಕೊಳ್ಳಿ ಕೆಲಸಕ್ಕೆ ಬಾರ್ದವನಂದರೆ ಅಂದ್ಕೊಳ್ಳಿ ಆದರೆ ಒಂದು ದಿವಸ ಬರುತ್ತೆ ಅವರ ಕಣ್ಣಿದ್ರಿಗೆ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಬರ್ತಾರೆ ಬರಲಿಲ್ಲ ಅಂತ ಹೇಳಿದ್ರೆ ಬೈಬಲ್ ಇಸ್ ರಾಂಗ್ ಯೋಸೆಫನ ಅಸಡ್ಡೆ ಮಾಡಿ ಬಿಟ್ಟರು ದೇವರು ಅಸಡ್ಡೆ ಮಾಡಿದವರನ್ನ ಕಾಲಿಗೆ ಬೆಳೆಸಿದ್ರು ಹಾಲೂಯ್ಯ ದ ಡೇ ಡೇಬಲ್ ಕಾಮ್ ನಮ್ಮ ಜೀವನದಲ್ಲಿ ಬರುತ್ತೆ ನಿಮ್ಮನ್ನು ಅಸಡ್ಡೆ ಮಾಡಿದಾರ ತಾಳ್ಮೆ ಅಂದಿರ್ರಿ ಒಂದು ದಿವಸ ಬರುತ್ತೆ ಅವರನ್ನು ಕಾಲಿಗೆ ನಿಮ್ಮ ಕಾಲಿಗೆ ದೇವರು ತಕ್ಕೊಂಡು ಬರ್ತಾರೆ ಮೊದಲನೇದಾಗಿ ಪರಲೋಕದಿಂದ ಲಾಲಿಸಿದ್ರಂತೆ ಪಾಪಗಳನ್ನು ಕ್ಷಮಿಸಿದ್ರಂತೆ ಅವರ ದೇಶದಲ್ಲಿಯೇ ಏನು ಆರೋಗ್ಯವನ್ನು ದಯಪಾಲಿಸಿದ್ರಂತೆ ಆದ್ದರಿಂದ ಪ್ರಿಯರೇ ಕಡೆ ಇನ್ನೂ ಅಷ್ಟೊಂದು ಆಶೀರ್ವಾದಗಳಿವೆ ಒಂದು ದೊಡ್ಡ ಆಶೀರ್ವಾದ ನಾನು ನಿಮ್ಗೆ ಹೇಳ್ತೀನಿ ಏಷ್ಯಾಯನ ಗ್ರಂಥ ಏಷ್ಯಾನ ಗ್ರಂಥ ಐವತ್ತೇಳನೇ ಅಧ್ಯಾಯ ಏಷ್ಯಾಯ ಐವತ್ತೇಳು ಹದಿನೈದು ಸದಮಲ ನೆನೆಸಿಕೊಂಡ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನೇ ನೋಡ್ರಿ ಅಲ್ಲಿ ಏಷಾಯ ಪ್ರಾರಂಭ ಮಾಡೋದು ಹೆಂಗೆ ಮಾಡ್ತೇನೆ ನೋಡ್ರಿ ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನೇ ಹೀಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ಹಾಲಲೂಯ್ಯ ಅಂಥ ದೊಡ್ಡ ದೇವರು ಸದಮಲ ಮಲ ನೆನೆಸಿಕೊಂಡ ಶಾಶ್ವತ ಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನ ಹೀಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನಮದೊಂದಿಗೆ ಇದ್ದುಕೊಂಡು ದೀನನನ್ನು ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಹೇಳ್ತೀರಾ ಭಾಸ್ಟ್ರೆ ನಾವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೀವಿ ದೀನ ಮನಸ್ಸಿಂದ ನಾವು ಇದ್ದೀವಿ ನೆನಪಲ್ಲಿ ಇಟ್ಕೊಳ್ರಿ ಅವ್ರು ನಿಮ್ಮ ಸಂಗಡಿ ಇದ್ದಾರೆ ಅವರಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೂದಲನ್ನು ಅಳ್ಳಾಡ್ಸೋಕ್ಕೂ ಆಗಲ್ಲ ಅವ್ರು ನಿಮ್ಮ ಸಂಗಡಿ ಇದ್ದಾರೆ ಅವ್ರು ಹೇಳ್ತಾರೆ ನಿಮ್ಮನ್ನು ಮೇಲೆ ತರುವನು ನಾನೇ ನಿಮಗೆ ರಿಚಸ್ ಧನ ಮಾನ ಜೀವ ಕೊಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಸಂರಕ್ಷಣೆ ಮಾಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಮ ತಲೆ ಮೇಲೆ ರಕ್ಷಣೆ ಎಂಬ ಕಿರೀಟವನ್ನು ಇಡ್ತೇನೆ